ನಮಸ್ಕಾರ, ನಾನು ಶ್ರೀ ಆರ್ಯ ಬಿಡಿಗೇರ್. ನನ್ನ ವಿಡಿಯೋ ತುಣುಕುಗಳ ಸರಣಿಯಲ್ಲಿ ಇವತ್ತು ಕನ್ನಡ ಸಾಹಿತ್ಯಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟು ತಮ್ಮ ಜನಪದ ಶೈಲಿಗಳ ಮೂಲಕ ಕನ್ನಡಿಗರ ಮನೆ ಮನ ಮುಟ್ಟಿದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಕುರಿತು ನೋಡೋಣ. ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು 2/1/1937 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೇರಿಯಲ್ಲಿ ಜನಿಸಿದರು. ಇವರ ತಂದೆ ಶ್ರೀ ಬಸವಣ್ಣಪ್ಪ ಕಂಬಾರ್ ಮತ್ತು ತಾಯಿ ಚೆನ್ನವ್ವ ಎಂಬ ವಿಶ್ವಕರ್ಮ ದಂಪತಿಗಳ ಮಗನಾಗಿ ಜನಿಸಿದರು. ಕಂಬಾರರ ವಿದ್ಯಾಭ್ಯಾಸ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸ್ವಗ್ರಾಮವಾದ ಘೋಡಗೇರಿಯಲ್ಲಿ ಪೂರೈಸಿದರು. ಪ್ರೌಢ ಶಿಕ್ಷಣವನ್ನು ಮುನ್ಸಿಪಲ್ ಶಾಲೆ ಗೋಕಾಕದಲ್ಲಿ ಮುಗಿಸಿ ಪದವಿಯನ್ನು BA ಲಿಂಗರಾಜ್ ಕಾಲೇಜ್ ಬೆಳಗಾವಿಯಲ್ಲಿ ಪೂರೈಸಿದರು. MA ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪಡೆದರು. ನಂತರ ಇವರು ಕರ್ನಾಟಕ ಜನಪದ ರಂಗಭೂಮಿ ಹುಟ್ಟು ಮತ್ತು ಬೆಳವಣಿಗೆ ಎಂಬ ವಿಷಯದ ಕುರಿತು ಸಂಶೋಧನಾ ಮಹಾಪ್ರಬಂಧವನ್ನು 1975 ಮಂಡಿಸಿ PhD ಪದವಿಯನ್ನು ಪಡೆದರು. ಇಷ್ಟೆಲ್ಲ ಸಾಧಿಸಿದಂತಹ ಕಂಬಾರವರನ್ನು ಅರಸಿ ಬಂದ ವೃತ್ತಿ ಅಥವಾ ಪದವಿಗಳನ್ನು ಈ ರೀತಿ ನಾವು ನೋಡಬಹುದು. 1982-83 ಈ ವರ್ಷ ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಅಕಾಡೆಮಿ ಹಾಗೂ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದರು. 1983-84 ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದರು. 1987-91 ಮೈಸೂರಿನ ಕರ್ನಾಟಕ ರಂಗಾಯಣದ ಸದಸ್ಯರಾಗಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿಯ ಕಾರ್ಯನಿರ್ವಾಹಕ ಸದಸ್ಯರಾಗಿ 1992-1998 ಆಯ್ಕೆಯಾದರು. ಸಂಗೀತ ನಾಟಕ ಅಕಾಡೆಮಿ ನವದೆಹಲಿಯ ಕಾರ್ಯನಿರ್ವಾಹಕ ಸದಸ್ಯರಾಗಿ 1992-1998 ಕಾರ್ಯನಿರ್ವಹಿಸಿದರು. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಸಂಸ್ಥಾಪಕ ಕುಲಪತಿಯಾಗಿ ನೇಮಕಗೊಂಡರು. 1991-98 ರಾಷ್ಟ್ರೀಯ ನಾಟಕ ಶಾಲೆ ದೆಹಲಿ ಯ ಅಧ್ಯಕ್ಷರು NSD 1996-2000. 2004-2010 ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅಭೂತಪೂರ್ವವಾದಂಥ ಸಾಹಿತ್ಯ ಸೇವೆಯನ್ನು ಕನ್ನಡ ನಾಡಿಗೆ ನೀಡಿದ್ದಾರೆ. 1958 ಮುಗಳು, 1964 ಹೇಳತೇನ ಕೇಳ, 1971 ತಕರಾರಿನವರು ಈ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 1971 ಸಾವಿರದ ನೆರಳು ಎಂಬ ಕವನ ಸಂಕಲನಕ್ಕೆ 1982 ಕೇರಳದ ಆಶಾನ್ ಪ್ರಶಸ್ತಿ ಲಭಿಸಿದೆ. 1980 ಆಯ್ದ ಕವನಗಳು, 1989 ಬೆಳ್ಳಿ ಮೀನು,
1994ರಲ್ಲಿ ಈವರೆಗಿನ ಹೇಳೆತನ ಕೇಳ, 1964-94 ಇಲ್ಲಿ ಸಮಗ್ರ ಕಾವ್ಯ, 1994ರಲ್ಲಿ ಅಕ್ಕಕ್ಕೂ ಹಾಡುಗಳೇ, 2009ರಲ್ಲಿ ಎಲ್ಲಿದೆ ಶಿವಪುರ. ಇವು ಇವರು ರಚಿಸಿದಂಥ ಕವನ ಸಂಕಲನಗಳು. 1996ರಲ್ಲಿ ಚಕೋರಿ ಮಹಾಕಾವ್ಯ ಪ್ರಕಟಗೊಂಡಿತು. ಪ್ರೊಫೆಸರ್ ಓ.ಎಲ್. ನಾಗಭೂಷಣ ಮತ್ತು ಡಾಕ್ಟರ್ ಪ್ರಣವ್ ಮುಂಜಾರಿ ಉಮಾಪತಿಯವರು ಇಂಗ್ಲಿಷ್ಗೆ ಈ ಒಂದು ಮಹಾಕಾವ್ಯವನ್ನು ಅನುವಾದಿಸಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ರಚಿಸಿದಂತಹ ನಾಟಕಗಳು, 1961ರಲ್ಲಿ ಬೆಂಬತ್ತಿದ ಕಣ್ಣು, 1964ರಲ್ಲಿ ನಾರ್ಸಿಸನ್, 1970ರಲ್ಲಿ ಋಷ್ಯಶೃಂಗ, ಇದು ಚಲನಚಿತ್ರವಾಗಿದೆ, 1972ರಲ್ಲಿ ಜೋಕುಮಾರ ಸ್ವಾಮಿ, ಈ ಒಂದು ನಾಟಕಕ್ಕೆ ಶ್ರೀಮತಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಮತ್ತು 1972ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ, ಅಲ್ಲದೆ ಇದು ಮರಾಠಿ, ಹಿಂದಿ, ತೆಲುಗು, ತಮಿಳು, ಪಂಜಾಬಿ ಭಾಷೆಗಳಲ್ಲಿ ಪ್ರಕಟಗೊಂಡಿದೆ. ಇದು ಈ ಒಂದು ನಾಟಕದ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. 1975ರಲ್ಲಿ ಚಾಳೇಶ, 1975ರಲ್ಲಿ ಸಂಖ್ಯಾಬಾಳೆ ಅಣಬೇಕೋ ನಾಡೊಳಗ, 1974ರಲ್ಲಿ ಕಿಟ್ಟಿಯ ಕಥೆ, ನಂತರ ಜಯಸಿದ್ಧ ನಾಯಕ, ಈ ಒಂದು ನಾಟಕಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಮತ್ತು ವರ್ಧಮಾನ ಪ್ರಶಸ್ತಿ ದೊರೆತಿದೆ. 1950ರಲ್ಲಿ ಅಲಿಬಾಬಾ ಮತ್ತು 40 ಕಳ್ಳರು, 1976ರಲ್ಲಿ ಕಾಡು ಕುದುರೆ, ಇದು ಚಲನಚಿತ್ರವಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಚಿತ್ರವಾಗಿದೆ. 1975ರಲ್ಲಿ ನಾಯಿ ಕಥೆ ಎಂಬ ನಾಟಕ, ಇದು ಸಹಿತ ಚಲನಚಿತ್ರವಾಗಿ 5 ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ನಾಟಕವಾಗಿದೆ. 1977ರಲ್ಲಿ ಖರೋಖರ, 1975ರಲ್ಲಿ ಮತಾಂತರ, 1975ರಲ್ಲಿ ಹರಕೆಯ ಕುರಿ, ಇದು ಸಹಿತ ಅಂದರೆ ಹರಕೆಯ ಕುರಿ ಈ ನಾಟಕವು ಸಹಿತ ಚಲನಚಿತ್ರವಾಗಿದೆ. 1984ರಲ್ಲಿ ಕಂಬಾರರ ನಾಟಕಗಳು, 1987ರಲ್ಲಿ ಸಾಂಬ ಶಿವ ಪ್ರಹಸನ, 1991ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾದಂಥದ್ದು ಸಿರಿ ಸಂಪಿಗೆ ಎಂಬ ನಾಟಕ, 1993ರಲ್ಲಿ ಮಹಾಮಾಯಿ, 2004ರಲ್ಲಿ ನೆಲಸಂಪಿಗೆ, 2008ರಲ್ಲಿ ಜಕ್ಕಣ್ಣ, 2011ರಲ್ಲಿ ಶಿವರಾತ್ರಿ, ಈ ರೀತಿ ಹಲವಾರು ನಾಟಕಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ಚಂದ್ರಶೇಖರ್ ಕಂಬಾರರ ಪ್ರತಿಮೆ ಅಘೋ ಅಮೋಘವಾದದ್ದು. ಇವರು ರಚಿಸಿದಂಥ ಕಾದಂಬರಿಗಳು ಹೀಗಿವೆ, 1956ರಲ್ಲಿ ಅಣ್ಣ ತಂಗಿ, 1975ರಲ್ಲಿ ಕರಿಮಾಯಿ, ಇದು ಚಲನಚಿತ್ರವಾಗಿದೆ, 1986ರಲ್ಲಿ ಪ್ರಕಟವಾದ ಜಿ ಕೆ ಮಾಸ್ತರ್ ಪ್ರಣಯ ಪ್ರಸಂಗ, ಇದು ದೂರದರ್ಶನ ಸಿನಿಮಾ ಆಗಿದೆ, ಹಾಗೆಯೇ ದೆಹಲಿಯ
ವಿದ್ಯಾಪ್ರಕಾಶನ ಮಂದಿರದಿಂದ ಹಿಂದಿ ಭಾಷೆಗೆ ಅನುವಾದ ಆಗಿದೆ. 1982 ಸಿಂಗಾರ್ಯವ್ವ ಮತ್ತು ಅರಮನೆ, ಇದು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕಾದಂಬರಿ. ಅಲ್ಲದೆ 2002 ನವದೆಹಲಿಯಿಂದ ಕಥಾಪುಸ್ತಕ ರೂಪದಲ್ಲಿ ಇಂಗ್ಲಿಷ್ ಭಾಷೆಗೆ ಅನುವಾದವಾಗಿದೆ. 1984 ನವದೆಹಲಿಯ ರಾಧಾಕೃಷ್ಣ ಪ್ರಕಾಶನದಿಂದ ಹಿಂದಿ ಭಾಷೆಗೆ ಅನುವಾದ ಆಗಿದೆ. 1999 ಕೇರಳದ ಕೊಟ್ಟಾಯಂನಿಂದ ಕುಲೋಥೆ ಚಿಂಗಾರಮ್ಮ ಹೆಸರಿನಲ್ಲಿ ಡಿಸಿ ಪುಸ್ತಕವಾಗಿ ಮಲಯಾಳಿ ಭಾಷೆಗೆ ಅನುವಾದವಾಗಿದೆ. ಇದು ಈ ಕಾದಂಬರಿಯ ಮಹತ್ವವನ್ನು ತಿಳಿಸುತ್ತದೆ. 2007 ಶಿಖರ ಸೂರ್ಯ ಎಂಬ ಕಾದಂಬರಿ, ಇದನ್ನು ಅಕ್ಷರ ಪ್ರಕಾಶನ ಪ್ರಕಟಗೊಳಿಸಿದೆ. ನಂತರ ಶಿವನ ಡಂಗುರ, ಇವು ಇವರು ಬರೆದಂತಹ ಕಾದಂಬರಿಗಳು. ಕಂಬಾರರು ರಚಿಸಿದಂತಹ ಸಂಶೋಧನಾ ಗ್ರಂಥ ಇಂತಿವೆ. 1965 ಉತ್ತರ ಕರ್ನಾಟಕದ ಜಾನಪದ ರಂಗಭೂಮಿ, 1966 ಸಂಖ್ಯಾಬಾಳ್ಯ, 1965 ಬನ್ನಿಶಿ ಹಾಡವ್ವ ನನ್ನ ಬಳಗ, 1973 ಬಯಲಾಟ, 1973 ಮಾತಾಡೋ ಲಿಂಗವೇ, 1980 ನಮ್ಮ ಜಾನಪದ, 1981 ಬಂದಿರೆ ನನ್ನ ಜಡಿಯೊಳಗೆ, 1982 ಕನ್ನಡ ನಾಟಕ ಸಂಪುಟ, 1985 ಕನ್ನಡ ಜನಪದ ವಿಶ್ವಕೋಶ, 1986 ಲಕ್ಷಾಪತಿ ರಾಜನ ಕಥೆ, 1989 ಬೇಡರ ಹುಡುಗ ಮತ್ತು ಗಿಳಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಗ್ರಂಥ, 1989 ಕಾಸಿಗೊಂದು ಸೇರು, 1993 ನೆಲದ ಮರೆಯ ನಿಧಾನ, 2000 ಎಂಥಾಲಜಿ ಆಫ್ ಮಾಡರ್ನ್ ಪ್ಲೇ, 2004 ದೇಶಿ ಚಿಂತನೆ, 2007 ಮರವೇ ದುರ್ಮರವೇ, 2010 ಇದು ದೇಶ. ಇವು ಕಂಬಾರರವರು ರಚಿಸಿದ ಸಂಶೋಧನಾ ಗ್ರಂಥಗಳಾಗಿವೆ. ಇಷ್ಟೆಲ್ಲ ಕನ್ನಡ ಭಾಷೆಗೆ, ಕನ್ನಡ ನಾಡಿಗೆ ವಿಶಿಷ್ಟವಾದಂಥ ಕೊಡುಗೆ ನೀಡಿದ ಕಂಬಾರವರನ್ನು 10 ಪ್ರಶಸ್ತಿಗಳು, ಸನ್ಮಾನಗಳು ಅರಸುತ್ತಾ ಬಂದಿವೆ. 2011 ನಾಟಕ ಅಕಾಡೆಮಿ ರತ್ನ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ನೀಡುವಂತಹ ಅಕಾಡೆಮಿ ರತ್ನ ಪ್ರಶಸ್ತಿ, 2010 ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಗೌರವ ಕಂಬಾರವರಿಗೆ ಸಲ್ಲುತ್ತದೆ. 2007 ದೇವರಾಜ್ ಅರಸು ಪ್ರಶಸ್ತಿ, 2005 ಜೋಶು ಸಾಹಿತ್ಯ ಪುರಸ್ಕಾರಂ, ಆಂಧ್ರ ಪ್ರದೇಶ ಸರ್ಕಾರ ಕೊಡಮಾಡುವ ಪ್ರಶಸ್ತಿ, 2004 ಹಂಪಿ ವಿಶ್ವವಿದ್ಯಾಲಯ ಕೊಡಮಾಡುವ ನಾಡೋಜ ಪ್ರಶಸ್ತಿ, ಅದೇ ವರ್ಷ 2004 ಪಂಪ ಪ್ರಶಸ್ತಿ, 2002 ಸಂತ ಕಬೀರ್ ಪ್ರಶಸ್ತಿ, 2006 ಆಳ್ವಾಸ್ ನುಡಿಶಿರಿ ಸಮ್ಮೇಳನದ ಅಧ್ಯಕ್ಷತೆ, 2001 ಪದ್ಮಶ್ರೀ ಪ್ರಶಸ್ತಿ, 1997
ಕರ್ನಾಟಕ ಸರ್ಕಾರ ನೀಡುವ ಮಾಸ್ತಿ ಪ್ರಶಸ್ತಿ. 1993 ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ. 1991 ಇವರ ರಚಿಸಿದಂತಹ ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1989 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1988 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. 1987 ನಂದಿಕರ್ ಪ್ರಶಸ್ತಿ. 1987 ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ. 1983 ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ. 1982 ಕೇರಳ ಸರ್ಕಾರ ಕೊಡಮಾಡುವ ಕುಮಾರ್ ಆಶಾನ್ ಪ್ರಶಸ್ತಿ. 1975 ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ. ಅಲ್ಲದೆ ಮಧ್ಯಪ್ರದೇಶ ಸರ್ಕಾರ ಕೊಡುವ ಕಾಳಿದಾಸ ಸಮ್ಮಾನ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಇವರ ಜೋಕುಮಾರ ಸ್ವಾಮಿ ನಾಟಕಕ್ಕೆ 1975 ಭಾರತೀಯ ಭಾಷೆಯ ಅತ್ಯುತ್ತಮ ನಾಟಕ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ದೊರೆತಿದೆ. ಇವರ ಶಿಖರ ಸೂರ್ಯ ಪುಸ್ತಕಕ್ಕೆ ಟ್ಯಾಗೋರ್ ಪ್ರಶಸ್ತಿ ದೊರೆತಿದೆ. ಧರ್ಮಸ್ಥಳದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು. 1984 ನವದೆಹಲಿಯಲ್ಲಿ ಮತ್ತು 1986 ಭೋಪಾಲ್ನಲ್ಲಿ ನಡೆದ ವಿಶ್ವ ಕವಿ ಸಮ್ಮೇಳನದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಭಾಗವಹಿಸಿದ್ದರು. 1997 ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಚಲನಚಿತ್ರ ರಂಗಕ್ಕೂ ಸಹಿತ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದ್ದಾರೆ. ಅದು ಅಪಾರವಾಗಿದೆ. ಇವರು 5 ಚಲನಚಿತ್ರಗಳು, 8 ಹೆಚ್ಚು ಸಾಕ್ಷ್ಯಚಿತ್ರಗಳನ್ನು ತಯಾರಿಸಿದ್ದಾರೆ. ಅಲ್ಲದೆ ಅನೇಕ ಚಲನಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. 1978 ಕಾಡು ಕುದುರೆ ಚಲನಚಿತ್ರ ಭಾರತೀಯ ಪನೋರಮವನ್ನು ಪ್ರವೇಶಿಸಿತು ಮತ್ತು ಉತ್ತಮ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯಿತು. 1981 ಸಂಗೀತ ಎಂಬ ಚಲನಚಿತ್ರ ತೃತೀಯ ಅತ್ಯುತ್ತಮ ಚಲನಚಿತ್ರ ಎಂದು ರಾಜ್ಯ ಪ್ರಶಸ್ತಿ ಪಡೆಯಿತು. ಅಲ್ಲದೆ ಚಲನಚಿತ್ರ ರಂಗಕ್ಕೆ ಸಂಬಂಧಿಸಿದ ಪ್ರಶಸ್ತಿಗಳಾದ ಅತ್ಯುತ್ತಮ ಚಿತ್ರ ನಿರ್ದೇಶಕ, ಉತ್ತಮ ಚಲನಚಿತ್ರ ಕಥೆಗಾರ, ಸಂಭಾಷಣಾಕಾರ, ಉತ್ತಮ ಸಂಗೀತ ನಿರ್ದೇಶಕ ಎಂಬ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಕನ್ನಡ ಕಿರುತೆರೆಯಲ್ಲಿ ಬರೆದ ಜನಮನ ಸೂರೆಗೊಂಡ ಮೂಡಲಮನೆ ಮತ್ತು ಮಹಾನವಮಿಯಂತಹ ಜನಪ್ರಿಯ ಧಾರಾವಾಹಿಗಳಿಗೆ ಶೀರ್ಷಿಕೆ ಗೀತ ಮತ್ತು ಸಂಯೋಜನೆಯನ್ನು ಕಂಬಾರರು ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲ ರಂಗಗಳಲ್ಲಿ ಸಾಧನೆಗೈದ ಜಾನಪದ ಗಾರುಡಿಗ, ವಿಶ್ವಕರ್ಮ ಕುಲದೀಪಕ, ದೇಸಿ ಸೊಗಡಿನ ಕವಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಕನ್ನಡಕ್ಕೆ 12 ವರ್ಷಗಳ ನಂತರ 2011 ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ. ಅದು ಅವರ ಬಹುಮುಖ ಪ್ರತಿಭೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ಕೀರ್ತಿ ಕಂಬಾರರದು. ಹಗಲಿನಲ್ಲಿ ಸೂರ್ಯ ಭೂಮಿಗೆ ಚಂದ,
ಇರುಳಿನಲ್ಲಿ ಚಂದ ತಂಪಾದ ಚಂದ್ರ. ವಿಶ್ವಕರ್ಮರಿಗೆ ಹೆಮ್ಮೆಯ ತಂದ ಘೋಡಗಿರಿಯ ಬಸವನ್ಯಪ್ಪ ಚೆನ್ನವರ ಕಂದ ಜ್ಞಾನಪೀಠವನ್ನು ಕನ್ನಡಕ್ಕೆ ತಂದ. ಈ ಚಂದ್ರನೆಂದರೆ ಕನ್ನಡಿಗರಿಗೆ ಅಂದ ಚಂದ. ಹೆಚ್ಚಿನ ವಿಡಿಯೋಗಳಿಗಾಗಿ ಡಾಸಾ ಬಡಿಗೇರ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಲಹೆಗಳಿದ್ದರೆ 9743130993 ಈ ನಂಬರ್ಗೆ ತಿಳಿಸಿ. ಧನ್ಯವಾದಗಳು.